ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗಾಂಧಾರಿ ಹಾಗೂ ಧೃತರಾಷ್ಟ್ರರ ಭೇಟಿಗಾಗಿ ಶ್ರೀಕೃಷ್ಣ ಪಾಂಡವರನ್ನು ಕರೆತಂದ ವಿವರಗಳನ್ನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೆ ಯುಧಿಷ್ಠಿರ ಧೃತರಾಷ್ಟ್ರನ ಪಾದ ಮುಟ್ಟಿ ನಮಸ್ಕರಿಸಿದ್ದ ಆದರೆ ಆ ಅಂಧ ವೃದ್ಧನ ಗಮನ ಧರ್ಮನಂದನನ ಕಡೆ ಇರಲೇ ಇಲ್ಲ ಅವನು ಭೀಮನನ್ನು ಆಲಿಂಗನ ಮಾಡಿಕೊಳ್ಳೋ ಬಯಕೆಯನ್ನು ವ್ಯಕ್ತಪಡಿಸಿದ್ದ ಎಲ್ಲಿ ಭೀಮ ನನ್ನ ಭೀಮ ಎಲ್ಲಿ ಇಡೀ ಕುರುಕ್ಷೇತ್ರದಲ್ಲಿ ಅಕ್ಷೋಹಿಣಿ ಸೇನೆಗಳನ್ನು ನಾಶ ಮಾಡಿದ ಮಹಾಬಲಶಾಲಿ ಭೀಮ ಎಲ್ಲಿ ಅವನ ಶೌರ್ಯವನ್ನು ನಾನು ಅಭಿನಂದಿಸಬೇಕು ಕೃಷ್ಣ ನನ್ನ ಭೀಮನನ್ನು ನಾನು ಅಪ್ಪಿ ಅವನಿಗೆ ಅಭಿನಂದನೆಗಳನ್ನು ಹೇಳಬೇಕು ಎಲ್ಲಿ ಭೀಮ 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 ಎಲ್ಲಿದೆಯಾ ಕಂದ ಈ ವೃದ್ಧನನ್ನು ನಿನ್ನ ಬಾಹುಗಳಲ್ಲಿ ತಬ್ಬಿ ಸಾಂತ್ವನ ಹೇಳಬೇಕು ಅಂತ ನಿನಗೆ ಅನ್ನಿಸ್ತಿಲ್ವೇ ಮಗು ಬಾ ಕಂದ ಭೀಮಾ ಬಾ ಧೃತರಾಷ್ಟ್ರ ಅತ್ಯಂತ ಪ್ರೀತಿಯ ದನಿಯಲ್ಲಿ ಕರೀತಾ ಇದ್ರೆ ಅವನ ಕಣ್ಣುಗಳು ಧಾರಾಕಾರವಾಗಿ ನೀರು ಸುರಿಸ್ತಾ ಇದ್ವು ಅಲ್ಲಿದ್ದವರೆಲ್ಲ ಧೃತರಾಷ್ಟ್ರನ ಈ ಪರಿಯ ಪ್ರೀತಿಗೆ ಕಾರಣ ಏನು ಅನ್ನೋದು ಗೊತ್ತಾಗದೆ ಆಶ್ಚರ್ಯಚಕಿತಗೊಂಡಿದ್ರು ಪಾಪ ದೊಡ್ಡಪ್ಪ ಮಕ್ಕಳನ್ನ ಕಳ್ಕೊಂಡಿದ್ದಾನೆ ಅವನಿಗೆ ಮೊದಲಿಂದಲೂ ಭೀಮನ ಮೇಲೆ ದುರ್ಯೋಧನನ ಮೇಲಿದ್ದಷ್ಟೇ ಪ್ರೀತಿ ಹೀಗಾಗಿ ಭೀಮನನ್ನ ಆಲಂಗಿಸಿಕೊಳ್ಳೋದಕ್ಕೆ ಕರೀತಾ ಇದ್ದಾನೆ ಭೀಮ ಅಪ್ಪಿ ಸಾಂತ್ವನ ಹೇಳಿದ್ರೆ ದೊಡ್ಡಪ್ಪ ಧೃತರಾಷ್ಟ್ರ ತನ್ನ ಮಕ್ಕಳ ಸಾವಿನ ನೋವನ್ನು ಮರಿತಾನೇನು ಅಪ್ಪಿ ಸಂತೈಸೋದ್ರಿಂದ ಅವನ ದುಃಖ ಕಡಿಮೆ ಆಗತ್ತೆ ಅಂದರೆ ಯಾಕಾಗಬಾರದು ಪಾಪ ಹಾಗಂದ್ಕೋತಿದ್ದ ಯುಧಿಷ್ಠಿರ ಇನ್ನು ನಕುಲ ಸಹದೇವರ ಮುಖದಲ್ಲಿ ಚಿಕ್ಕದೊಂದು ವ್ಯಂಗ್ಯಪೂರಿತ ಮಂದಹಾಸ ಇತ್ತು ಆದರೆ ಇದ್ಯಾವುದು ಗೊತ್ತಾಗದ ಗಾಂಧಾರಿ ಮಾತ್ರ ಒಳಗೊಳಗೆ ಬೆಂಕಿಯಾಗತೊಡಗಿದ್ಲು ಅವಳಿಗೆ ಗಂಡನ ಮೇಲೆ ಸಿಟ್ಟು ಹೆಚ್ಚಾಗೋದಕ್ಕೆ ಶುರುವಾಯಿತು ಎಲ್ಲ ಬಿಟ್ಟು ಆ ನರರೂಪ ರಕ್ಕಸನನ್ನು ಈಗ ಇವನು ತಬ್ಬುಕೊಳ್ಳದೇ ಇದ್ರೆ ಏನಾಗತ್ತೆ ಯಾಕೆ ಹೀಗಾಡ್ತಿದ್ದಾನೆ ಈ ಧೃತರಾಷ್ಟ್ರ ಇದೇನು ವೃದ್ಧಾಪ್ಯದಲ್ಲಿ ಆವರಿಸುವ ಅರಳು ಮರಳಿನ ಸ್ಥಿತಿನ ಅಥವಾ ಬುದ್ಧಿಭ್ರಮಣೆ ಏನಾದರೂ ಆಯ್ತಾ ಅಂದ್ಕೊಂಡ ಗಾಂಧಾರಿ ಏನಾಗ್ತಿದೆ ಅನ್ನೋದೇ ಅರ್ಥವಾಗದೆ ಕುಳಿತಲ್ಲೇ ಚಡಪಡಿಸೋದಕ್ಕೆ ಶುರು ಮಾಡಿದ್ಲು ಅಷ್ಟರಲ್ಲಿ ಕೃಷ್ಣನ ದನಿ ಕೇಳಿಸ್ತು ಮಹಾರಾಜ ಇಲ್ಲಿದ್ದಾನೆ ನೋಡೋ ನಿನ್ನ ಪ್ರೀತಿಪಾತ್ರ ಭೀಮ ಏ ಭೀಮ ಯಾಕಲ್ಲೇ ನಿಂತಿದೀಯಾ ಹೋಗು ಪಾಪ ನಿನ್ನ ಪ್ರೀತಿಯ ದೊಡ್ಡಪ್ಪನನ್ನು ಅಪ್ಪಿ ಸಂತೈಸು ಸಾಂತ್ವನದ ಮಾತುಗಳ ಮೂಲಕ ಅವನ ಮನಸ್ಸಿನ ನೋವನ್ನು ಕಡಿಮೆ ಮಾಡು ಹೋಗು ಕೃಷ್ಣನ ಮಾತುಗಳಲ್ಲಿ ಅಪ್ಪಣೆ ಇತ್ತು ಧೃತರಾಷ್ಟ್ರ ಮಗು ಭೀಮ ಅಂತ ವಿಲಪಿಸ್ತಲೇ ಇದ್ದ ಭೀಮನದ್ದೇ ಇರಬೇಕು ದಪ್ಪ ದಪ್ಪ ಹೆಜ್ಜೆಯ ಸದ್ದು ಕೇಳಿಸ್ತಾ ಇತ್ತು ಅಷ್ಟರಲ್ಲೇ ಭಯಾನಕವಾದ ಸದ್ದು ಸ್ಫೋಟದ ಸದ್ದು ಗಾಂಧಾರಿ ಬೆಚ್ಚಿಬಿದ್ಲು ಧೃತರಾಷ್ಟ್ರ ಗಹಗಹಿಸಿ ನಗೋದಿಕ್ಕೆ ಶುರು ಮಾಡಿದ್ದ ಒಂದೇ ಸಮಕ್ಕೆ ಭೀಮಾ ಭೀಮಾ ನನ್ನ 100 ಮಕ್ಕಳನ್ನು ಕೊಂದ ಪಾಪಿ ಭೀಮಾ ಹೇ ಕೃಷ್ಣ ಇಲ್ಲಿ ನೋಡು ಈ ವೃದ್ಧನ ಬಾಹುಗಳಲ್ಲಿನೂ ಶಕ್ತಿ ಕಡಿಮೆಯಾಗಿಲ್ಲ ನನ್ನ ಮಕ್ಕಳನ್ನು ಕೊಂದ ಭೀಮನನ್ನು ಹೇಗೆ ಪುಡಿ ಮಾಡಿಬಿಟ್ಟೆ ನೋಡು ಆ ನನ್ನ ಬಾಹುಗಳಲ್ಲಿನ್ನೂ ಅದೇ ಉಕ್ಕಿನ ಶಕ್ತಿ ಇದೆ ತನ್ನ ಮಕ್ಕಳ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡು ಬಿಟ್ಟ ಕುರುಸಿಂಹಾಸನಾಧೀಶ್ವರ ಧೃತರಾಷ್ಟ್ರ ಅಂಧರಾಜ ಗಹಗಹಿಸಿ ನಗ್ತಾ ಇದ್ದ ಅಲ್ಲಿ ಗಾಂಧಾರಿ ಸೇರಿದ ಹಾಗೆ ಇಡೀ ಸಭೆಗೆ ಒಂದು ಕ್ಷಣ ಗರಬಡಿದಂತಾಗಿ ಬಿಡ್ತು ಖುದ್ದು ಗಾಂಧಾರಿ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ತನ್ನ ಗಂಡ ಭೀಮನನ್ನು ಕೊಂದೇ ಹಾಕಿಬಿಟ್ನ ಅವನ ತೋಳಲ್ಲಿ ಈ ವಯಸ್ಸಲ್ಲೂ ಇಂಥ ಶಕ್ತಿ ಇದೆಯಾ ಆದರೂ ಅವನು ಮಾಡಿದ್ದು ಸರಿಯಲ್ಲ ಪುತ್ರ ವ್ಯಾಮೋಹ ಅವನನ್ನು ಇನ್ನೂ ಬಿಟ್ಟಿಲ್ಲ ಹಾಗಂದುಕೊಂಡ ಗಾಂಧಾರಿ ಈ ಘಟನೆಯಿಂದ ಸಂತೋಷ ಪಡಬೇಕಾ ದುಃಖ ಪಡಬೇಕಾ ಗೊತ್ತಾಗದೆ ಅಯೋಮಯಕ್ಕೆ ಬಿದ್ದಿದ್ಲು ಇಡೀ ಸಭೆಯಲ್ಲಿ ಧೃತರಾಷ್ಟ್ರನದ್ದು ಬಿಟ್ಟರೆ ಮತ್ತಿನ್ಯಾರ ಸದ್ದು ಯಾರ ದನಿಯೂ ಕೇಳ್ತಾ ಇರಲಿಲ್ಲ ಅಷ್ಟರಲ್ಲೇ ವೃದ್ಧ ಧೃತರಾಷ್ಟ್ರ ಭೋರಿಟ್ಟು ಆಳೋದಕ್ಕೆ ಶುರು ಮಾಡಿಬಿಟ್ಟ ಕಂದ ಭೀಮಾ ನನ್ನನ್ನು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟುಬಿಟ್ಟು ಎಂಥ ಅನಾಹುತ ಮಾಡಿಬಿಟ್ಟೆ ನನ್ನ ತಮ್ಮನ ಮಗ ಭೀಮನನ್ನು ನಾನು ಕೊಂದು ಹಾಕಿದ್ನೆ ಅಯ್ಯೋ ವಿಧಿ ಏನು ಮಾಡಿಸ್ಬಿಟ್ಟೆ ನನ್ನಿಂದ ನಾನು ನಾಳೆ ಪಿತೃಲೋಕಕ್ಕೆ ಹೋದ್ರೆ ಅಲ್ಲಿ ನನ್ನ ತಮ್ಮ ಪಾಂಡುವಿಗೆ ಹೇಗೆ ನನ್ನ ಮುಖ ತೋರಿಸ್ಲಿ ಎಂಥ ಅನ್ಯಾಯವಾಯಿತು ಕೃಷ್ಣ ನೀನಾದರೂ ಯಾಕೆ ನನ್ನನ್ನು ತಡೀಲಿಲ್ಲ ನಿನ್ನನ್ನು ಸರ್ವಾಂತರ್ಯಾಮಿ ಅಂತಾರೆ ಎಲ್ಲ ಗೊತ್ತಿರುವವನು ಅಂತಾರೆ ಅಪರಿಮಿತ ಬಲಶಾಲಿ ನೀನು ಅಂತ ಹೇಳ್ತಾರೆ ನೀನು ಕೂಡ ನನ್ನಿಂದಾದ ಈ ಪಾಪಕೃತ್ಯವನ್ನು ತಡೀಲಿಲ್ಲ ಯಾಕೆ ನನಗೆ ಇಂಥ ದ್ರೋಹವನ್ನು ಈ ವಯಸ್ಸಲ್ಲಿ ಯಾಕೆ ಮಾಡಿದೆ ಕೃಷ್ಣ ಅಯ್ಯೋ ನಾನೆಂಥ ಪಾಪಿ ಹತವಿಧಿ ಧೃತರಾಷ್ಟ್ರ ಎದೆ ಬಿರಿಯೋ ಹಾಗೆ ಅಳೋದಿಕ್ಕೆ ಶುರು ಮಾಡಿದ್ದ ಆಗಷ್ಟೇ ಒಂದೇ ಒಂದು ಕ್ಷಣದ ಹಿಂದೆ ಗಹಗಹಿಸಿ ನಗ್ತಾ ಇದ್ದ ಧೃತರಾಷ್ಟ್ರ ಈಗ ತನ್ನೆದೆಯ ಎಲ್ಲ ದುಃಖವೂ ಹೊರಬರೋ ಹಾಗೆ ಗೋಳಿಟ್ಟು ಅಳ್ತಾ ಇದ್ದ ಗಾಂಧಾರಿ ಕೂಡ ತನ್ನ ಕಣ್ಣಿನ ನೀರನ್ನು ನಿಗ್ರಹಿಸಿಕೊಳ್ಳದೆ ಹೋದ್ಲು ಈ ಚಾಂಚಲ್ಯವೇ ತಾನೇ ಧೃತರಾಷ್ಟ್ರನನ್ನು ಇವತ್ತಿಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಅವನಿಗೆ ತನ್ನ ಯಾವ ನಿರ್ಧಾರದ ಮೇಲೂ ನಿಯಂತ್ರಣ ಇಲ್ಲ ಕ್ಷಣಚಿತ್ತಂ ಕ್ಷಣಪಿತ್ತಂ ಅಂತಾರಲ್ಲ ಆ ಥರದ ಮನಸ್ಥಿತಿಯ ಒಂದು ಹಾಗಂದುಕೊಂಡ ಗಾಂಧಾರಿಗೆ ತನ್ನ ಗಂಡನನ್ನು ಸಂತೈಸೋದಕ್ಕೆ ಕೃಷ್ಣ ಮಾಡ್ತಿದ್ದ ಪ್ರಯತ್ನಗಳು ಕಿವಿಗೆ ಬಿದ್ದವು
ಮಹಾರಾಜ ಅಳಬೇಡ, ಬಹುಶಃ ಭೀಮನನ್ನು ಕೊಲ್ಲೋದ್ರಿಂದ ನಿನ್ನ ಅಷ್ಟು ಸಿಟ್ಟು ನೋವು ಈಗ ಕಡಿಮೆ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಬಾ, ಎದ್ದು ಕೂತ್ಕೋ, ಸಮಾಧಾನ ಮಾಡ್ಕೋ. ಈಗ ನಿನ್ನ ಮನಸ್ಸಿನ ನೋವು ಕಡಿಮೆಯಾಗಿದೆ, ದ್ವೇಷ ನಿನ್ನಿಂದ ಹೊರ ಹೋಗಿದೆ, ಸಮಾಧಾನ ಮಾಡ್ಕೋ. ಕೃಷ್ಣ ಧೃತರಾಷ್ಟ್ರನನ್ನು ಸಂತೈಸ್ತಾ ಇದ್ದ. ಕೃಷ್ಣ, ನನ್ನ ತಮ್ಮನ ಮಗ ಭೀಮನನ್ನು ನಾನು ಕೊಂದುಬಿಟ್ನ. ಧೃತರಾಷ್ಟ್ರನದು ನಾಟಕವಲ್ಲ, ಅವನು ನಿಜಕ್ಕೂ ಭೀಮನ ಸಾವಿನಿಂದ ದುಃಖಿತನಾಗ್ತಾ ಇದ್ದಾನೆ ಅಂದ್ಕೊಂಡ್ಲು ಗಾಂಧಾರಿ. ಮತ್ತೆ ಸಮಾಧಾನ ಹೇಳತೊಡಗಿದ್ದ ಕೃಷ್ಣನ ದನಿಯಲ್ಲಿ ಚಿಕ್ಕ ನಗುವಿನ ಸೆಲೆ ಇದೆ ಅನ್ನೋದು ಗಾಂಧಾರಿಗೆ ಅರ್ಥವಾಯಿತು. ಕೃಷ್ಣ ಹೇಳ್ತಾ ಇದ್ದ, ಕುರುಕುಲ ಶ್ರೇಷ್ಠ, ನಿನ್ನ ತಮ್ಮನ ಮಗ ಭೀಮ ಸತ್ತಿಲ್ಲ, ನೀನು ಆಗಲೇ ಹೇಳದಲ್ಲ ಕೃಷ್ಣ, ಎಲ್ಲ ಗೊತ್ತಿದ್ದವನು ನೀನಾದರೂ ಇದನ್ನು ತಡೀಬಾರ್ದಿತ್ತೆ ಅಂತ. ನನಗೆ ಗೊತ್ತಿತ್ತು, ಇಲ್ಲಿ ಏನೇ ಆದರೂ ಯಾರು ಏನೇ ಮಾಡಿದರೂ ಅದನ್ನೆಲ್ಲ ಕಡೆಗೆ ನನ್ನ ತಲೆಗೆ ಕಟ್ತೀರಿ ನೀವು ಕೌರವರು ಅನ್ನೋದು ನನಗೆ ಗೊತ್ತಿತ್ತು. ಹೀಗಾಗಿನೇ ನಿನ್ನ ಸಿಟ್ಟನ್ನು ಕಡಿಮೆ ಮಾಡೋದಕ್ಕಾಗಿ ನಾನೊಂದು ಉಕ್ಕಿನ ಪ್ರತಿಮೆಯನ್ನು ತಂದು ನಿನ್ನ ಮುಂದೆ ನಿಲ್ಲಿಸಿದ್ದೆ. ಏಳು, ಅಳಬೇಡ. ನೀನು ಪುಡಿಗುಟ್ಟಿದ್ದು ಭೀಮನನ್ನಲ್ಲ, ಭೀಮನ ಪ್ರತಿಮೆಯನ್ನು. ಸಂಜಯ, ಮಹಾರಾಜನ ದೇಹಕ್ಕೆ ಗಾಯಗಳಾಗಿ ರಕ್ತ ಸೋರ್ತಾ ಇದೆ, ಮೊದಲು ಅದಕ್ಕೆ ಶುಶ್ರೂಷೆಯನ್ನು ಮಾಡಿ. ಮಹಾರಾಜ, ನಿನ್ನ ಮಗ ದುರ್ಯೋಧನ ತಾನು ಗದಾಪ್ರಹಾರದ ತಾಲೀಮು ಮಾಡೋದಕ್ಕೆ ಅಂತ ಒಂದು ಭೀಮನ ಉಕ್ಕಿನ ಪ್ರತಿಮೆಯನ್ನು ಮಾಡಿಟ್ಟುಕೊಂಡಿದ್ದ. ತಾಲೀಮು ಮಾಡೋದಕ್ಕೆ ಅವನೇ ಇಲ್ಲ ಅಂದಮೇಲೆ ಆ ಪ್ರತಿಮೆ ಇದ್ದಿನ್ನೇನು ಪ್ರಯೋಜನ? ಅದಕ್ಕೆ ಇಷ್ಟು ದಿನ ನಿನ್ನ ಮಗನಿಗೆ ಉಪಯೋಗಕ್ಕೆ ಬಂದ ಆ ಪ್ರತಿಮೆ ಈಗ ಈ ಕ್ಷಣದಲ್ಲಿ ನಿನ್ನ ಕೋಪವನ್ನು ತಾಪವನ್ನು ಶಮನ ಮಾಡೋದಕ್ಕೆ ಉಪಯೋಗವಾಗಲಿ ಅಂತ ಅದನ್ನೇ ತಂದು ನಿನ್ನ ಮುಂದಿಟ್ಟಿದ್ದೆ. ನೀನು ಅಪ್ಪಿ ಪುಡಿ ಪುಡಿ ಮಾಡಿದ್ದು ಆ ಉಕ್ಕಿನ ಪ್ರತಿಮೆಯನ್ನೇ ಹೊರತು ಭೀಮನನ್ನಲ್ಲ. ಆದರೂ ನಿನ್ನನ್ನು ನೂರಾನೆಗಳ ಬಲಸಂಪನ್ನ ಅಂತ ಹೇಳ್ತಾ ಇದ್ರು, ನೀನು ಯಾವ ಯುದ್ಧವನ್ನೂ ಮಾಡಿರಲಿಲ್ವಲ್ಲ, ಹೀಗಾಗಿ ಅದನ್ನು ನಂಬೋದಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಆಗ್ತಿರಲಿಲ್ಲ. ಹೋಗಲಿ ಬಿಡು, ಈಗ ಅದು ಕೂಡ ಸಾಬೀತಾಗಿ ಹೋಯ್ತಲ್ಲ. ಬರಿಗೈಲಿ ನಿನ್ನ ತೋಳಬಲದಿಂದಲೇ ಉಕ್ಕಿನ ಪ್ರತಿಮೆಯನ್ನು ಪುಡಿ ಮಾಡಿಬಿಟ್ಟೆಯಲ್ಲ ಮಹಾರಾಜ, ನೀನು ಅಪ್ರತಿಮ ಬಲಶಾಲಿ. ಈ ಭೀಮನಿಗಿಂತ ಆ ನಿನ್ನ ಮಗ ದುರ್ಯೋಧನನಿಗಿಂತಲೂ ಬಲಶಾಲಿ ನೀನು. ಏಳು, ಮೇಲೇಳು. ನಿನ್ನ ಕೋಪ ಈಗ ಕಡಿಮೆ ಆಗಿದೆ, ನಿನ್ನ ದುಃಖವನ್ನು ಕೂಡ ಕಡಿಮೆ ಮಾಡ್ಕೋ. ನೀನು ಭೀಮನನ್ನ ಕೊಂದಿಲ್ಲ, ಸಮಾಧಾನ ಮಾಡ್ಕೋ. ಕೃಷ್ಣನ ಮಾತುಗಳನ್ನು ಕೇಳಿ ಗಾಂಧಾರಿ ಹಾಗೂ ಧೃತರಾಷ್ಟ್ರ ಇಬ್ಬರ ಮನಸ್ಸಿಗೂ ಸ್ವಲ್ಪ ಸಮಾಧಾನವಾದಂತಾಯಿತು. ಆದರೆ ಇಲ್ಲಿ ಕೃಷ್ಣ ಮಾಡ್ತಿದ್ದ ವ್ಯಂಗ್ಯ ಗಾಂಧಾರಿಗೆ ಅರ್ಥವಾಗದೇ ಇರಲಿಲ್ಲ. ಎಲ್ಲ ಕಳ್ಳ ಕೃಷ್ಣ ಅಂದ್ಕೊಂಡ್ಲು ಗಾಂಧಾರಿ. ಅವಳಿಗೆ ಆ ಸನ್ನಿವೇಶದಲ್ಲಿ ಕೂಡ ಕೃಷ್ಣನ ಹಾಸ್ಯ ಪ್ರಜ್ಞೆ ನಗು ತರಿಸ್ತಾ ಇತ್ತು. ಕಳ್ಳ ಎಷ್ಟು ಚೆನ್ನಾಗಿ ಕಾಲೆಳಿತಿದ್ದಾನೆ ಅಂದ್ಕೊಂಡ್ಲು. ಕೃಷ್ಣ ಹೇಳ್ತಿದ್ದ, ಮಹಾರಾಜ ಇನ್ನು ಸಾಕು, ಆಗಿದ್ದೆಲ್ಲ ಆಗೋಯ್ತು, ನಿನಗೆ ಗೊತ್ತಿಲ್ಲದ್ದು ಅಂತ ಏನಿದೆ ಹೇಳು. ಅವತ್ತು ಈ ಯುದ್ಧ ನಡೀಬಾರದು ಅನ್ನೋ ಕಾರಣಕ್ಕೆ ನಾನು ವಿದುರ ಕಡೆಗೆ ವೇದವ್ಯಾಸರು ಕೂಡ ಎಷ್ಟು ಪ್ರಯತ್ನ ಪಟ್ವಿ, ನಿನ್ನ ಮಕ್ಕಳು ಹಠ ಬಿಡಲಿಲ್ಲ. ದ್ರೌಪದಿಗೆ ಸಭೆಯಲ್ಲಾದ ಅವಮಾನವನ್ನು ಮರೆತು ಕೂಡ ಸಂಧಾನ ಮಾಡಿಕೊಳ್ಳೋಣ ಅಂದ ಯುಧಿಷ್ಠಿರ. ಅವನ ಅರ್ಧ ರಾಜ್ಯ ಅವನಿಗೆ ಕೊಟ್ಟು ಬಿಡೋದು ಧರ್ಮಸಮ್ಮತವಾಗಿತ್ತಲ್ವೇ, ಆದರೆ ಸುಯೋಧನ ಕೇಳಲಿಲ್ಲ. ಅದು ಬಿಡು, ಕಡೆಗೆ 5 ಊರಾದರೂ ಕೊಡುವಂತ ನಾನೇ ಸಂಧಾನಕ್ಕೆ ಬಂದಾಗ ಧೃತರಾಷ್ಟ್ರನ ಮಾತುಗಳಾಗಿ ಹೇಳಿದ್ದೆ, ಆದರೆ ನಿನ್ನ ಮಕ್ಕಳು ಅದನ್ನು ಕೂಡ ಕೇಳಲಿಲ್ಲ. ಈ ಯುದ್ಧ ಹಾಗೂ ಇಲ್ಲಾಗೋದೇನು ಅನ್ನೋದು ನಿನಗೂ ಮೊದಲೇ ಗೊತ್ತಿತ್ತು. ಅದನ್ನು ನಾನು ಮತ್ತು ವೇದವ್ಯಾಸರಿಬ್ಬರು ಹೇಳಿದ್ವಿ, ಆದರೂ ಇದನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈಗ ಆಗಿದ್ದನ್ನು ನೆನಪು ಮಾಡಿಕೊಂಡು ದುಃಖಿಸೋದ್ರಿಂದ ಪ್ರಯೋಜನ ಏನಿದೆ ಮಹಾರಾಜ? ವಿವೇಕವಂತರು ಯಾರೂ ಕೂಡ ಹಿಂದಾಗಿದ್ದನ್ನು ನೆನಪು ಮಾಡಿಕೊಂಡು ಕೊರಗುತ್ತಾ ಕೂತ್ಕೊಳ್ಳೋದಿಲ್ಲ. ಕೆಟ್ಟ ನೆನಪುಗಳು ನೋವುಗಳು ಹೆಗಲ ಮೇಲಿನ ಹೆಣದಂತೆ ಭಾರವಾಗ್ತಾ ಹೋಗುತ್ತವೆ. ಅವನ್ನು ಇಳಿಸಿ ನಾವು ವಾಸ್ತವಕ್ಕೆ ಬಂದು ಬಿಡಬೇಕು. ಈಗ ನೀನು ಈ ನಿನ್ನ ತಮ್ಮನ ಮಕ್ಕಳಿಗೆ ಮಾರ್ಗದರ್ಶನ ಮಾಡು. ಹಸ್ತಿನಾವತಿಯ ಸಾಮ್ರಾಟನಾದ ನೀನು ಅವರಿಗೆ ಇಂದ್ರಪ್ರಸ್ಥವನ್ನು ಬಿಟ್ಟುಕೊಡು. ಅವರು ಹಿಂದಿನಂತೆ ನಿನ್ನ ಅಂಕೆಯಲ್ಲಿ ನಿನ್ನ ಆಶೀರ್ವಾದದೊಂದಿಗೆ ನಿನ್ನ ಮಾರ್ಗದರ್ಶನದಲ್ಲಿ ತಮ್ಮ ಇಂದ್ರಪ್ರಸ್ಥವನ್ನು ಆಳ್ವಿಕೆ ಮಾಡಿಕೊಂಡಿರಲಿ ಮಹಾರಾಜ. ಈಗ ಕೂಡ ಯುಧಿಷ್ಠಿರನಿಗೆ ಇಡೀ ಭೂಮಂಡಲವನ್ನು ಆಳುವ ಆಸೆ ಇಲ್ಲ. ಅವನು ರಾಜಯೋಗಿ, ಕರ್ತವ್ಯವನ್ನು ಮಾಡಬೇಕು ಅನ್ನೋದು ಬಿಟ್ಟರೆ ಮನಸ್ಸಲ್ಲಿ ಯಾವ ಸ್ವಾರ್ಥವನ್ನು ಅವನು ಇಟ್ಕೊಂಡಿಲ್ಲ. ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಮುಂದಿನ ದಿನಗಳನ್ನು ಕಳೀಬೇಕು ನೀನು. ಅದೇ ಅಲ್ವೇ ಧರ್ಮ? ಕೃಷ್ಣನ ಮಾತುಗಳಲ್ಲಿ ಸಾಂತ್ವನ ಆಯಿತು. ಧೃತರಾಷ್ಟ್ರ ಕೂಡ ಕೊಂಚ ಸಮಾಧಾನ ಮಾಡಿಕೊಂಡಂತೆ ಕಂಡು ಬರ್ತಿದ್ದ. ಅವನ ದುಃಖ ಕಡಿಮೆಯಾಗಿತ್ತು. ಭೀಮಸೇನ ಕರೆದ ಕೃಷ್ಣ, ಹೋಗು, ನಿನ್ನ ದೊಡ್ಡಪ್ಪನ ಪಾದಸ್ಪರ್ಶ ಮಾಡಿ ನಿನ್ನೆಲ್ಲ ಅಪರಾಧಗಳಿಗೆ ಕ್ಷಮೆ ಕೇಳು. ಕೃಷ್ಣನ ದನಿಯಲ್ಲಿ ಈಗ ಅಪ್ಪಣೆ ಇತ್ತು.
ಭೀಮ ಕಾಲಿಗೆ ಬಿದ್ದ ಅನ್ಸುತ್ತೆ. ಆಯುಷ್ಮಾನ್ ಭವ ಪುತ್ರ ಅಂತ ಧೃತರಾಷ್ಟ್ರ ಹೇಳಿದ್ದು ಗಾಂಧಾರಿಯ ಕಿವಿಗೆ ಕೇಳಿಸ್ತು. ಅಲ್ಲಿ ಉಳಿದ ಪಾಂಡವರು ದ್ರೌಪದಿ ಸಮೇತರಾಗಿ ಎಲ್ಲರೂ ಧೃತರಾಷ್ಟ್ರನ ಆಶೀರ್ವಾದ ತಗೊಂಡ್ರು. ದ್ರೌಪದಿಗೆ ಆಶೀರ್ವಾದ ಮಾಡುವಾಗ ಧೃತರಾಷ್ಟ್ರ ಮತ್ತೆ ಭಾವುಕನಾದ. ತಾಯಿ, ದ್ರುಪದ ಪುತ್ರಿ, ನಿನಗೆ ಅವಮಾನ ಮಾಡಿದ ನನ್ನ ಮಕ್ಕಳು ಈ ಲೋಕವನ್ನು ಬಿಟ್ಟು ಹೋದ್ರು. ತಾಯಿ, ನಾನು ಗಾಂಧಾರಿ ಈಗ ಪುತ್ರ ಶೋಕವನ್ನು ಅನುಭವಿಸ್ತಾ ಇದ್ದೀವಿ. ಅವತ್ತು ಸಭೆಯಲ್ಲಿದ್ದು ಕೂಡ ನಿನ್ನನ್ನು ಕಾಪಾಡಲಾಗದ ನಮ್ಮ ಪಾಪಕ್ಕೆ ಈ ಪುತ್ರ ಶೋಕವೇ ಶಿಕ್ಷೆ ಅಂದ್ಕೋತೀವಿ. ನಿನ್ನ ಮುಡಿ ಎಳೆದ ಪಾಪವನ್ನು ನನ್ನ ಸೊಸೆ ಭಾನುಮತಿ ಹಾಗೂ ಉಳಿದ 100 ಸೊಸೆಯೊಂದಿರ ಜೊತೆಗೆ ನನ್ನ ಮಗಳು ದುಶ್ಯಲೆ ಕೂಡ ಅನುಭವಿಸ್ತಾ ಇದ್ದಾಳೆ. ನಿನ್ನದು ಪವಿತ್ರ ಮುಡಿ, ಅದನ್ನು ಮುಟ್ಟಿದವರ ಹೆಂಡತಿಯರಿಗೆ ಈ ಶಿಕ್ಷೆ ಆಗಲೇಬೇಕಿತ್ತೇನೋ. ನಮ್ಮನ್ನು ಕ್ಷಮಿಸಿ ಬಿಡ್ತೀಯ ತಾಯಿ. ಧೃತರಾಷ್ಟ್ರನ ದನಿಯಲ್ಲಿ ಪ್ರಾಮಾಣಿಕ ಪಶ್ಚಾತ್ತಾಪ ಆಯಿತು. ದ್ರೌಪದಿಯ ಕಣ್ಣಾಲಿಗಳು ತೇವಗೊಂಡು ಅವಳು ಏನು ಹೇಳಲಾಗದೆ ಧೃತರಾಷ್ಟ್ರನ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿದ್ಲು. ಅಲ್ಲಿಂದ ಅವರಷ್ಟೂ ಜನ ಈಗ ಗಾಂಧಾರಿಯ ಮುಂದೆ ಬಂದು ನಿಂತರು. ಅಮ್ಮ, ಮಹಾರಾಣಿ ಗಾಂಧಾರಿ, ಪಾಂಡವರು ಹಾಗೂ ನಿನ್ನ ಸೊಸೆ ದ್ರೌಪದಿ ನಿನ್ನ ಆಶೀರ್ವಾದಕ್ಕಾಗಿ ಬಂದಿದ್ದಾರೆ ಅಂದ. ಕೃಷ್ಣನ ಮಾತುಗಳು ಗಾಂಧಾರಿಯ ಕಿವಿಗೆ ಬಿದ್ದವು. ಏನಂತ ಆಶೀರ್ವದಿಸಿಯಾಳು ಗಾಂಧಾರಿ. ಅವಳ ಎದೆಯಲ್ಲಿ ಪಾಂಡವರು ದ್ರೌಪದಿ ಅಂದ ಕೂಡಲೇ ಧಗ್ಗನೆ ಬೆಂಕಿ ಹೊತ್ಕೊಂಡಿತ್ತು. ಕೃಷ್ಣ, ನನ್ನ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಹಾಗಂದವಳ ದನಿಯಲ್ಲಿ ಕಾಠಿಣ್ಯವಿತ್ತು. ಕೃಷ್ಣನ ಮುಖದ ಮಂದಹಾಸ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಗೆಳೆಯರೇ, ಏನದು ಗಾಂಧಾರಿಯ ಮನಸ್ಸಲ್ಲಿದ್ದ ಪ್ರಶ್ನೆಗಳು, ಅವಳು ಹುಡುಕ್ತಾ ಇದ್ದ ಉತ್ತರ ಏನು? ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.